ನೋಡಿ ಬರಗಾಲ ಬಂದಿದೆ ನಾವು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರಗ ತಂದಿದ್ದೀವಿ ಕಾನೂನು ಪ್ರಕಾರ ಇಂತ ಬರಗಾಲ ಬಂದಾಗ 150 ದಿನ ಕೊಡಬೇಕು ಈಗ 100 ದಿನ ಇದೆ ನಾವು ಅವರು ಬರ್ದಿದ್ದೀವಿ 150 ದಿನ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ ಯಾಕೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರಗಾಲಕ್ಕೆ ದುಡ್ಡು ಕೊಡ್ತಾ ಇಲ್ಲ ಈಗ ಅವರು ತಿರುಗಿದರಲ್ಲ ಆ ವರದಿನ ಕರ್ಕೊಂಡು ಹೋಗಿ ಎತ್ತಿಕೊಂಡು ಹೋಗಿ ಡೆಲ್ಲಿ ಕೊಡ್ಲಿ ನಾವು ಎಲ್ಲರಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ದೀವಿ ಅವರಿಗೆ ಇಲ್ಲಿ ಮಾತಾಡೋದಲ್ಲ ಬರಗಾಲ ಬರಗಾಲ ಬಂದಿದೆ ಕರೆಕ್ಟ್ ಬರಗಾಲ ಬಂದಿರೋದಕ್ಕೆ ನಾವು ಈಗಾಲೇ ಕೃಷ್ಣ ಬೈರೇಗೌಡರು ಚಲ್ಬರಾಯ ಸ್ವಾಮಿ ಸೇರಿ ಈಗಾಲೇ ಅವರು ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ 200 ಕ್ಕೂ ಹೆಚ್ಚು ತಾಲೂಕು ಬರಗಾಲ ಇದೆ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ ಇಷ್ಟು ಬೇಕು ದುಡ್ಡು ಅಂತ ಕೇಳಿದ್ದೀವಿ 1 ರೂಪಾಯಿನ ಒಂದು ಬಿಡಿಗಾಸ್ ಕೊಟ್ಟಿಲ್ವಲ್ಲ ಈಗ ಬೇರೆವರ ಮೇಲೆ ಆರೋಪ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇನು ಮಾಡಿದೆ ಅನ್ನೋದು ಬಹಳ ಮುಖ್ಯ ಮಾತಾಡೋದು ಬಹಳ ಸುಲಭ ಅಷ್ಟೇ ಈಗ ಸಬ್ಮಿಟ್ ಮಾಡಿದ್ದಾರೆ ಈಗ ಸಬ್ಮಿಟ್ ಮಾಡಿದ್ದಾರೆ ಎಷ್ಟು ಕೋಟಿ ಪರಿಹಾರ ಬೇಕು ಬರಬೇಕು ಅಂತ ಈಗ ಸಬ್ಮಿಟ್ ಮಾಡಿದ್ದಾರೆ ಸರ್ ಅವರದೆಲ್ಲ ಹೇಳ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರ ಕೊಟ್ಲಿ ಬಿಡ್ಲಿ ನೀವು ಒಂದು ಪ್ಯಾಕೇಜ್ ಘೋಷಣೆ ನಾವು ಮಾಡ್ತೀವಿ ಈಗಾಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಯಾರ್ಯಾರಿಗೆ ಸಹಾಯ ಮಾಡ್ತೀವಿ ಬರಗಾಲದಲ್ಲಿ ಹೇಳಿದ್ದಾರೆ ಈಗಾಲೇ ಕೆಲಸ ತಗೊಂಡು ಹೇಳಿದೀವಿ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗೂ ಅಧಿಕಾರಿಗಳು ಕೂಡ ನಾವು ಈಗಾಲೇ ಆದೇಶ ಕೊಟ್ಟಿದ್ದೀವಿ ಸುಮಾರು ದುಡ್ಡಿಗೆ ಹಿಂದೆ ಮುಂದೆ ನೋಡಬಾರದು ಕುಡಿಯೋ ನೀರಿಗೆ ದನಗಳಿಗೆ ಮತ್ತು ಮೇವಿಗೆ ಇದಕ್ಕೆ ಗೋಶಾಲೆಗಳು ಇವೆಲ್ಲಕ್ಕೂ ಕೂಡ ನೀವು ಸಹಾಯ ಮಾಡಬೇಕು ಅಂತ ನಾವು ಈಗಾಲೇ ಹೇಳಿದ್ದೇವೆ ತೆಲಂಗಾಣ ಕೆಲಸ ಮೂಲಕ ನೀವು ಹೈ ಕಮಾಂಡ್ ಗಿಫ್ಟ್ ಕೊಟ್ಟಿದ್ದೀರಿ 2.5 ವರ್ಷ ನಂತರ ನೀವು ಏನಿಲ್ಲ ಅದಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ನೋ ಗಿಫ್ಟ್ ಜನ ಕೊಟ್ಟಿರೋ ಗಿಫ್ಟ್